ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಜವಾಹರ್ಲಾಲ್ ನೆಹರು ಜಯಂತಿಯ ಶುಭಾಶಯಗಳು ಜವಾಹರ್ಲಾಲ್ ನೆಹರು ಜಯಂತಿ ಎಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬಿಲ್ಲೆನವತ್ತೆ ಜವಾಹರ್ಲಾಲ್ ಅವರಿಗೆ ಮೊದಲಿನಿಂದಲೂ ಮಕ್ಕಳೆಂದರೆ ಬಹಳನೇ ಪ್ರೀತಿ ಮಕ್ಕಳೊಡನೆ ಆಡುವುದೆಂದರೆ ಆನಂದ ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಯಾಗಿ ದಿನವಿಡೀ ದುಡಿತವಿದ್ದಾಗಲೂ ಅವರು ಮಕ್ಕಳೊಡನೆ ಆಡುವ ಪ್ರಸಂಗ ತಪ್ಪುತ್ತಿರಲಿಲ್ಲ ಯಾವುದೇ ಸಭೆಗೆ ಹೋಗಲಿ ಎಷ್ಟೇ ಅವಸರದ ಕಾರ್ಯಕ್ರಮವಿರಲಿ ಅವರು ಮಕ್ಕಳನ್ನು ನೋಡಿದ ಕೂಡಲೇ ಎತ್ತಿ ಮುದ್ದಾಡುತ್ತಿದ್ದರು ನಿಜವಾದ ಜವಾಹರನ್ನು ನೋಡಬೇಕಾದರೆ ಅವರು ಮಕ್ಕಳೊಂದಿಗೆ ಇರುವಾಗ ನೋಡಬೇಕು ಮಕ್ಕಳಂತೆ ಮಾತನಾಡಿ ಅವರ ಹಾಗೆಯೇ ಆಟವಾಡಿ ನಲಿದು ಆನಂದ ಪಡುತ್ತಾರೆ ಎಂದು ಅವರ ತಂಗಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತರು ಹೇಳಿದ್ದಾರೆ ನವೆಂಬರ್ ಹದಿನಾಲ್ಕು ನಮ್ಮ ದೇಶದ ಒಬ್ಬ ಮಹಾಪುರುಷರಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಅಂದು ಭಾರತದಲ್ಲೆಲ್ಲ ಮಕ್ಕಳ ದಿನ ಎಂದು ಸಂಭ್ರಮದಿಂದ ಪ್ರತಿ ವರ್ಷ ಆಚರಿಸುತ್ತೇವೆ ಜವಾಹರ್ಲಾಲ್ ಅವರನ್ನು ಮಕ್ಕಳು ಚಾಚಾ ನೆಹರು ಎಂದು ಪ್ರೀತಿ ಗೌರವಗಳಿಂದ ಕರೆಯುತ್ತಾರೆ ಚಾಚಾ ಎಂದರೆ ಚಿಕ್ಕಪ್ಪ ನೆಹರು ಅವರ ಪೂರ್ವಜರ ಹೆಸರು ನೆಹರು ಆಗಿದ್ದಿರಲಿಲ್ಲ ಅವರ ಪೂರ್ವಜರು ಕಾಶ್ಮೀರದಲ್ಲಿದ್ದರು ಅವರಿಗೆ ರಾಜಕೌಲ ಎಂಬ ಹೆಸರಿತ್ತು ಪಂಡಿತ್ ರಾಜಕೌಲರು ಸಂಸ್ಕೃತ ಪಾರಸಿ ಭಾಷೆಯಲ್ಲಿ ವಿದ್ವಾಂಸರಾಗಿದ್ದರು ಕ್ರಿಸ್ತ ಶಕ ಹದಿನೇಳುನೂರ ಹದಿನಾರರಲ್ಲಿ ದಿಲ್ಲಿಯ ಮೊಗಲ ದೊರೆ ಪರೋಕ್ಷಿಯರನು ಕಾಶ್ಮೀರಕ್ಕೆ ಬಿಟ್ಟಿಕೊಟ್ಟಾಗ ಪಂಡಿತ್ ರಾಜಕೌಲರನ್ನು ದಿಲ್ಲಿಗೆ ಕರೆತಂದು ನಗರದ ನಡುವೆ ಹರಿಯುತ್ತಿದ್ದ ಕಾಲುವೆಯ ಪಕ್ಕದಲ್ಲಿ ಮನೆ ಕಟ್ಟಿಸಿಕೊಟ್ಟನು ಕಾಲುವೆಗೆ ಹಿಂದಿ ಭಾಷೆಯಲ್ಲಿ ನಹರ್ ಎನ್ನುತ್ತಾರೆ ಹೀಗಾಗಿ ನಹರ್ ಪಕ್ಕದ